ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನೋಡ್ತಾ ಇದ್ರಲ್ಲ, ಇವತ್ತಿನ ಸ್ಪೆಷಲ್ ರೆಸಿಪಿ ನಮ್ಮ ಕರ್ನಾಟಕ ಶೈಲಿಯ ಎವರ್ಗ್ರೀನ್ ಸಾಗು ರೆಸಿಪಿ ಅಂತ ಹೇಳ್ಬೋದು. ಸೊ ಈ ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಸೊ ಸ್ನೇಹಿತರೆ, ಈ ಸಾಗುಗೆ ನಾನು ಒಂದೆರಡು ಟೊಮೆಟೊ, ಒಂದು ಆಲೂಗೆಡ್ಡೆ, ಸ್ವಲ್ಪ ಬೀನ್ಸು, ಕ್ಯಾರೆಟು, ಬೇಕಾದ್ರೆ ನೀವು ಬಟಾಣಿ ತೊಗೊಬೋದು, ಅಥವಾ ನೀವು ಬೇಯಿಸಿರೋಂತಹ ಕಡಲೆಕಾಳು, ಬೆರಕೆಕಾಳು ಸಹ ಉಪಯೋಗಿಸ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಸೊ ಸ್ನೇಹಿತರೆ, ಈಗ ನಾನು ಒಂದು ದೊಡ್ಡ ಪ್ಯಾನ್ಗೆ ತರಕಾರಿನ ಸೇರಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸೊ ಇವಾಗ ಒಂದು 10 ನಿಮಿಷ ತರಕಾರಿ ಬೇಯೋ ತನಕ ನಾವು ಬೇಯಿಸ್ಕೊಬೇಕಾಗತ್ತೆ. ಸೊ ನಿಮಗೆ ತರಕಾರಿ ಕ್ರಂಚಿ ಆಗಿರಬೇಕು ಅಂದರೆ ಒಂದು 7 to 8 ಮಿನಿಟ್ಸ್ ಸಾಕು. ಬಟ್ ನಾನು ಒಂದು ಆಲೂಗಡ್ಡೆ ಹಾಕಿರೋದ್ರಿಂದ ನಾನು ಒಂದು 10 ಮಿನಿಟ್ಸು ಇಲ್ಲಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ತರಕಾರಿ ಎಲ್ಲ ಬೆಂದಿದೆ. ಇವಾಗ ಸಾಗೋಗೆ ಒಂದು ಸಿಂಪಲ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸೊ ಮಸಾಲೆಗೆ ನಾನು ಇವಾಗ 1 ಡ್ರಾಪ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಕ್ಕೆ, ಸ್ವಲ್ಪ ಶುಂಠಿ. ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ನಾನು 3 ಹಸಿರುಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಜಾಸ್ತಿನೂ ಸಹ ಬಳಸಬಹುದು. ಸ್ವಲ್ಪ ಗೋಡಂಬಿ, ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಸಾಗುಗೆ. 1/2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಹುರಿಗಡಲೆ. ಜಾಸ್ತಿ ಹಾಕೊಳ್ಬೇಡಿ, ಟೇಸ್ಟು ಚೆನ್ನಾಗಿರಲ್ಲ. 1 ಸ್ಪೂನ್ ಹಾಕಿದ್ರೆ ಹುರಿಗಡಲೆ ಸಾಕು. 1 ಸ್ಪೂನಷ್ಟು ಕೊಬ್ಬರಿ. ಸ್ನೇಹಿತರೆ, ಫ್ರೆಶ್ ತೆಂಗಿನಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲದೆ ಹೋದರೆ ಕೊಬ್ಬರಿ ಉಪಯೋಗಿಸ್ಕೊಂಡ್ರು ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಫ್ರೈ ಮಾಡಬೇಕು, ಇಲ್ಲಾಂದರೆ ಸಾಗುಗೆ ಒಂಥರ ಸ್ಟ್ರಾಂಗ್ ವಾಸನೆ ಬರುತ್ತೆ. ಕೊನೆಯದಾಗಿ ನಾನು ಸ್ವಲ್ಪ ಕರಿಬೇವು, ಹಾಗೆ 1 ಮುಷ್ಟಿಯಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು. ಸೊ 1 ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕಾಗತ್ತೆ. ಉಗುರು ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಇದಾಗಿದೆ. ಸೊ ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ಇವಾಗ ಪೇಸ್ಟು ರೆಡಿ ಆಗಿದೆ. ಸೊ ಬೆಂದಿರೋ ತರಕಾರಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ವಾ, ಬ್ಯೂಟಿಫುಲ್ ಕಲರ್, ನೈಸ್ ಆ್ಯಂಡ್ ಗ್ರೀನ್, ಚೆನ್ನಾಗಿದೆ. ಸೊ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಇವಾಗ ಸ್ಟೌವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 10 ಮಿನಿಟ್ಸು ಚೆನ್ನಾಗಿ ಕುದಿಬೇಕು. ಸೊ 1 10 ನಿಮಿಷದಿಂದ ಇದು ಕುದೀತಾ ಇದೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಸೊ ಒಂದು ಫೈನಲ್ ಮಿಕ್ಸ್ ಕೊಡೋಣ. ಸೊ ರುಚಿ ನೋಡೋಣ ಸ್ವಲ್ಪ. ಸೊ ರುಚಿ ನೋಡಿದೆ, ತುಂಬ ಚೆನ್ನಾಗಿದೆ, ಸೋ ಫ್ಲೇವರ್ಫುಲ್. ಸೊ ಇವಾಗ ಬನ್ನಿ, ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಬಿಸಿ ಬಿಸಿ ಕರ್ನಾಟಕ ಶೈಲಿಯ ಸಾಗು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಬಿಸಿ ಚಪಾತಿಗೆ, ಗರಿಗರಿ ಪೂರಿಗಂತೂ ತುಂಬಾ ರುಚಿಯಾಗಿರುತ್ತೆ. ಇಟ್ಸ್ ಆಲ್ಮೋಸ್ಟ್ ಆಯಿಲ್ ಫ್ರೀ, ಯಾಕಂದರೆ ನಾನು ರೋಸ್ಟ್ ಮಾಡ್ಕೊಬೇಕಾದ್ರೆ ಮಾತ್ರ 1 ಡ್ರಾಪ್ ಆಫ್ ಆಯಿಲ್ ಯೂಸ್ ಮಾಡಿದ್ದೀನಿ. ಬಟ್ ಯು ಮೇ ಚೂಸ್ ಟು ಡ್ರೈ ರೋಸ್ಟ್ ಯುವರ್ ಇಂಗ್ರೀಡಿಯಂಟ್ಸ್ ಆ್ಯಂಡ್ ಮೇಕ್ ಇಟ್ ಕಂಪ್ಲೀಟ್ಲಿ ಆಯಿಲ್ಲೆಸ್. ರುಚಿ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬಾ ಟೆಂಪ್ಟ್ ಆಗ್ತಾ ಇದೆ ತಿನ್ನಕ್ಕೆ ಚಪಾತಿ ಒಟ್ಟಿಗೆ. ಸೊ ನೀವು ಈ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ, ಯಾಕೆ ವೀಕೆಂಡ್ ತನಕ ಕಾಯಬೇಡಿ, ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಯೋರ್ ಟೈಮ್ ಔಟ್ ಆ್ಯಂಡ್ ವಾಚಿಂಗ್ ದಿಸ್ ವಿಡಿಯೋ. ಸೀ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್, ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.